ಇದು ಚಂದರಗಿ ಕ್ರೀಡಾ ಮಹಾವಿದ್ಯಾಲಯ. 40 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕುಸ್ತಿಪಟು ಹಾಗೂ ಸಹಕಾರ ಕ್ಷೇತ್ರದ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಯಾದ ಮಾನ್ಯ ಶ್ರೀ ಎಸ್.ಎಂ. ಕಲ್ಲುತಿಯವರ ಕನಸಿನ ಕೂಸು ಇದಾಗಿದೆ. ಇದು 1983ರಲ್ಲಿ ಸಹಕಾರ ಕ್ಷೇತ್ರದಲ್ಲಿಯೇ ಮೊಟ್ಟ ಮೊದಲು ಸ್ಥಾಪಿತವಾದ ಕ್ರೀಡಾಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಕನ್ನಡಿಗರಾದ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ನಿಯಮಿತ ಚಂದರಗಿ ಅಂದರೆ ಸ್ಪೋಕೋ ಅಡಿಯಲ್ಲಿ ನಡೆಯುತ್ತಿರುವ ಎಸ್.ಎಂ. ಕಲುತಿ ಸಂಯುಕ್ತ ಕ್ರೀಡಾ ವಸತಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮತ್ತು ಸಿಬಿಎಸ್ಇ ಸಂಯುಕ್ತ ಕ್ರೀಡಾ ವಸತಿ ಪ್ರೌಢಶಾಲೆ ಪದವಿ ಪೂರ್ವ ವಿಜ್ಞಾನ ಕಲಾ ವಾಣಿಜ್ಯ ವಸತಿ ವಿದ್ಯಾಲಯ ಸ್ಪರ್ಧಾ ಪದವಿ ಮಹಾವಿದ್ಯಾಲಯ ಚಂದರಗಿ ತಾಲೂಕ್ ರಾಮದುರ್ಗ ಜಿಲ್ಲಾ ಬೆಳಗಾವಿ ಕರ್ನಾಟಕ ರಾಜ್ಯ. ಶ್ರೀ ಎಸ್.ಎಂ. ಕಲುತಿ ಕ್ರೀಡಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಬದುಕಿಗೆ ವರದಾನವಾಗಿದೆ. ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಮನೋಛಲವನ್ನು ತುಂಬಿ ಅವರನ್ನು ತರಬೇತಿಗೊಳಿಸುವ ವಿದ್ಯಾಕೇಂದ್ರವಾಗಿದೆ. ಪಿಯುಸಿ ವಿದ್ಯಾರ್ಥಿಗಳು ಇಲ್ಲಿ ಸಿಇಟಿ, ಎನ್ಇಇಟಿ, ಜೆಆರ್ಇಇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹೆಸರಾಂತ ವೈದ್ಯರಾಗಿ, ತಂತ್ರಜ್ಞರಾಗಿ, ಉತ್ತಮ ಲೆಕ್ಕ ಪರಿಶೋಧಕರಾಗಿ, ನ್ಯಾಯಮೂರ್ತಿಗಳಾಗಿ ರಾಷ್ಟ್ರಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೂ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದಾರೆ. ಐಎಎಸ್, ಐಪಿಎಸ್, ಐಆರ್ಎಸ್, ಕೆಎಎಸ್, ಕೆಪಿಎಸ್, ಸಿಎಗಳಂತಹ ಉನ್ನತ ಪರೀಕ್ಷೆಗಳಲ್ಲಿ ಜಯ ಸಾಧಿಸುವಂತೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಲಾಗುತ್ತಿದೆ. ಅತ್ಯಂತ ನುರಿತ ವಿಷಯ ಪಾರಂಗತ ಸಂಪನ್ಮೂಲ ಶಿಕ್ಷಕರು ಇಲ್ಲಿದ್ದಾರೆ. ವಿಶಾಲವಾದ ಕ್ರೀಡಾಂಗಣ, ಸೈಕ್ಲಿಂಗ್ಗಾಗಿ ಅತ್ಯಂತ ಉನ್ನತವಾದಂತಹ ಮೈದಾನ, ಅತ್ಯಾಧುನಿಕ ಸೈಕಲ್ಗಳ ವ್ಯವಸ್ಥೆ ಹಾಗೂ ನುರಿತ ಶಿಕ್ಷಕರ ಬಳಗವನ್ನು ಇಲ್ಲಿ ನಾವು ಕಾಣುತ್ತೇವೆ. 16 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡ ಜಿಮ್ ಮಕ್ಕಳ ಭವಿಷ್ಯತ್ತಿಗೆ ಒಂದು ವರದಾನವಾಗಿದೆ. ಮಕ್ಕಳು ತಮ್ಮ ಆಸಕ್ತಿಗನುಗುಣವಾಗಿ ಇಲ್ಲಿಯ ಉಪಕರಣಗಳನ್ನು ಬಳಸಿ ತಮ್ಮ ದೇಹದಾರ್ಢ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಇಲ್ಲಿಯ ಆಧುನಿಕ ಉಪಕರಣಗಳನ್ನು ಬಳಸಿಕೊಳ್ಳುತ್ತಾ ವ್ಯಾಯಾಮದಲ್ಲಿ ತೊಡಗಿದ್ದಾರೆ ಹಾಗೂ ತಮ್ಮ ಆಸಕ್ತಿಗನುಗುಣವಾದಂತಹ ವ್ಯಾಯಾಮ ಭಂಗಿಯಲ್ಲಿ ತಮ್ಮ ದೇಹದಾರ್ಢ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಹಗ್ಗದಾಟ, ಹಗ್ಗದ ಎತ್ತರದಲ್ಲಿ ಏರುವಿಕೆ, ಮಲ್ಲಗಂಬ, ಕಬಡ್ಡಿ, ಹಾಕಿ, ಥ್ರೋಬಾಲ್, ಜಿಮ್ನಾಸ್ಟಿಕ್, ಎತ್ತರ ಜಿಗಿತ, ಇನ್ನು ಮುಂತಾದ ಕ್ರೀಡೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸರ್ವಾಂಗೀಣ ಸುಂದರ ವ್ಯಾಯಾಮದಿಂದ ತಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ಬಯಸುವುದರೊಂದಿಗೆ ವಿವಿಧ ಆಟ ಚಟುವಟಿಕೆಗಳಲ್ಲಿ ತೊಡಗಿರುವುದನ್ನು ನಾವು ಕಾಣುತ್ತೇವೆ. ವ್ಯಾಯಾಮದ ಪ್ರಾರಂಭಿಕ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿರುವುದನ್ನು ಕಾಣುತ್ತೇವೆ. ಮಕ್ಕಳ ಮತ್ತು ಶಿಕ್ಷಕರ ನಡುವಿನ ಸಹಬಾಂಧವ್ಯ ಮಕ್ಕಳ ಶಿಕ್ಷಣ ಅಭಿವೃದ್ಧಿಯನ್ನು ಸಾರುತ್ತಿದೆ. ನೋಡಿ, ಇದೊಂದು ವಿಹಂಗಮ ನೋಟ. ದೆಹಲಿಯ ಪಾರ್ಲಿಮೆಂಟನ್ನು ಓದುವಂತಹ ಭೋಜನಾಲಯ, ಇಲ್ಲಿ ಸುಮಾರು 700 ಮಕ್ಕಳು ಏಕಕಾಲಕ್ಕೆ ಊಟ ಮಾಡುವಂತಹ ವ್ಯವಸ್ಥೆ ಇಲ್ಲಿದೆ. ಶುಚಿಯಾದ ರುಚಿಯಾದ ಆಹಾರ ವಿತರಣೆ, ಅಲ್ಲಿಯೇ ಬೆಳೆದಂತಹ ಆಹಾರ ಧಾನ್ಯಗಳ ಉಪಯೋಗ, ಅದರೊಟ್ಟಿಗೆ ಶಿಕ್ಷಣ ಕ್ರಮ, ಸುಸಜ್ಜಿತವಾದ ಶಿಕ್ಷಣ ಕ್ರಮದೊಂದಿಗೆ ಮಕ್ಕಳ ಭಾಗವಹಿಸುವಿಕೆ. ನೋಡಿ, ಇದೊಂದು ಸುಂದರವಾದಂತಹ ಕಂಪ್ಯೂಟರ್ ಲ್ಯಾಬ್ ಹಾಗೂ ಇದು ಇಂಗ್ಲಿಷ್ ಭಾಷಾ ಪ್ರಾಯೋಗಿಕ ಕೇಂದ್ರ. ಇಲ್ಲಿ ಮಕ್ಕಳ ಸಂವಹನ ಕ್ರಿಯೆಗೆ ಆಸ್ಪದ, ಮಕ್ಕಳ ಸ್ವಕಲಿಕೆಗೆ ಆಸ್ಪದ. ಮಕ್ಕಳು ಇಲ್ಲಿ LSRW ಗುರಿಯನ್ನು ತಲುಪುವಂತಹ ಅತ್ಯಂತ ಸುಗಮ ಕೇಂದ್ರವಾಗಿದೆ. ಜೀವನದಲ್ಲಿ ಕ್ರೀಡೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಕ್ರೀಡೆಗಳಿಂದ ದೇಹದ ಪ್ರತಿಯೊಂದು ಅಂಗಾಂಗಗಳು ಸಚೇತನಗೊಂಡು ಶಾರೀರಿಕ ಕ್ರಿಯಾಶೀಲತೆಯನ್ನು ಉಂಟು ಮಾಡುತ್ತವೆ, ಅವುಗಳನ್ನು ಅಭಿವೃದ್ಧಿಪಡಿಸುತ್ತವೆ.
ವಿದ್ಯಾರ್ಥಿಗಳು ಉತ್ತಮ ದೇಹಧಾರಣೆಯನ್ನು ಹೊಂದುವಂತೆ ಮಾಡುತ್ತವೆ, ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದುವಂತೆ ಮಾಡುತ್ತವೆ. ಆಕರ್ಷಕ ವ್ಯಕ್ತಿತ್ವವು ಶಿಕ್ಷಣದ ಗುರಿಗಳಲ್ಲಿ ಒಂದಾಗಿದೆ. ಸದ್ಯ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಯ ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ರೀಡೆಗಳಲ್ಲಿಯೂ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಖೇಲೋ ಇಂಡಿಯಾದ ಅಡಿಯಲ್ಲಿ ಅಥ್ಲೆಟಿಕ್ಸ್, ಕುಸ್ತಿ, ಸೈಕ್ಲಿಂಗ್, ಖೋಖೋ ಹೀಗೆ 4 ಸ್ಪೋರ್ಟ್ಸ್ ಅಕಾಡೆಮಿಗಳಿಗೆ ಭಾರತ ಸರ್ಕಾರ ಕ್ರೀಡಾ ಪ್ರಾಧಿಕಾರದ ಅಡಿಯಲ್ಲಿ ಅನುಮತಿ ನೀಡಿದೆ. ಅಂತೆಯೇ 28 ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕ್ರೀಡಾ ತರಬೇತಿಯನ್ನು ಪಡೆಯುತ್ತಿರುವುದು ಕನ್ನಡಿಗರಾದ ನಮಗೆ ಅತ್ಯಂತ ಸಂತಸದ ಸಂಗತಿಯಾಗಿದೆ. ಇಲ್ಲಿ 6ರಿಂದ 10ನೇ ವರ್ಗದವರೆಗೆ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಹಾಗೂ CBSE ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇಲ್ಲಿ ವಿದ್ಯಾಪ್ರಸಾರವನ್ನು ಮಾಡುತ್ತಿವೆ. ಹಾಗೂ SSLCಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಂತಹ ಫಲಿತಾಂಶವನ್ನು ನಾವು ಇಲ್ಲಿ ಕಾಣುತ್ತೇವೆ ಮತ್ತು ಎಲ್ಲ ತರಗತಿಗಳಲ್ಲಿಯೂ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ಕಾಣುತ್ತೇವೆ. ಇಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬೊರೇಟರಿ ಯೋಜನೆಯಡಿಯಲ್ಲಿ ಟಿಂಕರಿಂಗ್ ಲ್ಯಾಬೊರೇಟರಿಯನ್ನು ಯೋಜಿಸಲಾಗಿದೆ. ಇಲ್ಲಿ ಮಕ್ಕಳ ಸ್ವಕಲಿಕೆಗೆ ಆಸ್ಪದ ಇಟ್ಟಂತಾಗಿದೆ. ಇಲ್ಲಿ ಮಕ್ಕಳು ಸ್ವತಃ ಪ್ರಯೋಗಶೀಲರಾಗಿ ತಾರ್ಕಿಕವಾಗಿ ಆಲೋಚಿಸಿ ಸ್ವತಃ ನಿರ್ಣಯ ಕೈಗೊಳ್ಳಲು ಸಹಾಯಕವಾಗಿದೆ. ಇಲ್ಲಿಂದಲೇ ಮರಿವಿಜ್ಞಾನಿಗಳು ತಯಾರಾಗುತ್ತಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ. ನುರಿತ ಶಿಕ್ಷಕರ ಮಾರ್ಗದರ್ಶನ ಮಕ್ಕಳಿಗೆ ಸತತವಾಗಿ ಸಿಗುತ್ತಿದೆ ಹಾಗೂ ಮಕ್ಕಳು ತಮ್ಮದೇ ಆದ ನಿರ್ಣಯಕ್ಕೆ ಇಲ್ಲಿ ಆಸ್ಪದವಿದೆ. ನೋಡಿ, ಮಗು ಪ್ರಯೋಗಶೀಲನಾಗಿರುವುದನ್ನು ನಾವು ಕಾಣುತ್ತೇವೆ. ವೈಯಕ್ತಿಕ ಶಿಕ್ಷಣಕ್ಕೆ ಇಲ್ಲಿ ತುಂಬ ಅವಕಾಶವಿದೆ ಹಾಗೂ ಗುಂಪುಗಳಲ್ಲಿ ಚರ್ಚೆ, ಅಲ್ಲಿಯ ಸಲಕರಣೆಗಳ ಸದುಪಯೋಗ. ಇಲ್ಲಿಯ ಪ್ರಯೋಗಾಲಯದಲ್ಲಿ ಮಕ್ಕಳು ಪ್ರಾಯೋಗಿಕ ಸಲಕರಣೆಗಳೊಂದಿಗೆ ಆಟವಾಡುತ್ತಾ ಪಾಠ ಕಲಿಯುತ್ತಿರುವುದನ್ನು ನಾವು ಕಾಣುತ್ತೇವೆ. ರಾಸಾಯನಿಕ ಪ್ರಯೋಗಾಲಯ, ಭೌತಶಾಸ್ತ್ರ ಪ್ರಯೋಗಾಲಯ, ಜೀವಶಾಸ್ತ್ರ ಪ್ರಯೋಗಾಲಯ ಹಾಗೂ ತಾವು ಮಾಡಿದ ಪ್ರಯೋಗಗಳನ್ನು ವಿಶ್ಲೇಷಿಸುವಂತಹದನ್ನು ನಾವು ಕಾಣುತ್ತೇವೆ. ಇದು ಶಿಂಧೆ ಮಹಾರಾಜರ ವಿಶ್ರಾಂತಿ ಧಾಮ. ಈಗ ಇದು ಇಲ್ಲಿಯ ಆಡಳಿತ ಕಚೇರಿಯಾಗಿದೆ. ಇದೊಂದು ಇಸ್ತ್ರಿ ವಿಭಾಗ. ಇಸ್ತ್ರಿ ವಿಭಾಗದಲ್ಲಿ ಮಕ್ಕಳ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಮಾಡಿ ಕೊಡಲಾಗುತ್ತದೆ ಹಾಗೂ ಪಶುಸಂಗೋಪನಾ ವಿಭಾಗ. ಇಲ್ಲಿ ಸುಮಾರು 70 ಆಕಳುಗಳನ್ನು ಸಾಕಲಾಗುತ್ತಿದೆ. ಈ ಉತ್ಪನ್ನದಿಂದಲೇ ಮಕ್ಕಳಿಗೆ ಆಹಾರವನ್ನು ಒದಗಿಸಲಾಗುತ್ತಿದೆ. ಇಲ್ಲಿಯ ಯೋಗ, ಧ್ಯಾನ, ವಿವೇಕಾನಂದರ ಕನಸು ನನಸಾಗಬಲ್ಲಂತಹ ಒಂದು ಪ್ರಾರ್ಥನಾ ಚಟುವಟಿಕೆ ಇಲ್ಲಿ ಕಾಣುತ್ತೇವೆ. ಇದೊಂದು ಸುಂದರವಾದ ಕಟ್ಟಡ. ಈ ಕಟ್ಟಡದಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಸೋಲಾರ್ ಸಿಸ್ಟಮ್ ಅನ್ನು ಉಪಯೋಗಿಸಿ ಉಚಿತವಾದಂತಹ ಸೌರಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿ ಸ್ನೇಹ ಭಾವವನ್ನು ಮೂಡಿಸಬಲ್ಲಂತಹ ಒಂದು ಸುಂದರ ತಾಣ ಇದಾಗಿದೆ. ಇದೊಂದು ಧ್ಯಾನ ಮಂದಿರ. ಈ ಧ್ಯಾನ ಮಂದಿರದಲ್ಲಿ ಪ್ರತಿದಿನ ಮಕ್ಕಳು ಪ್ರಾರ್ಥನೆ, ಧ್ಯಾನ, ಯೋಗಾಭ್ಯಾಸ ಮಾಡುತ್ತಾ ವಿವೇಕಾನಂದರ ಕನಸನ್ನು ನನಸುಗೊಳಿಸುತ್ತಿದ್ದಾರೆ. ಧ್ಯಾನದಿಂದ ಮಕ್ಕಳಲ್ಲಿ ಆಧ್ಯಾತ್ಮಿಕ ಒಲವು, ತಾರ್ಕಿಕ ಮನೋಭಾವ ಹಾಗೂ ಸುಂದರ ಜೀವನದ ಕನಸುಗಳನ್ನು ಕಾಣುವಂತಹ ಸುಂದರ ತಾಣ ಇದಾಗಿದೆ. ಸುಸಜ್ಜಿತವಾದ ಧ್ಯಾನ ಮಂದಿರ. ಈ ಧ್ಯಾನ ಮಂದಿರ ನೋಡಿಯೇ ನಾವು ಆಕರ್ಷಿಸಲ್ಪಡುತ್ತೇವೆ. ಈ ಧ್ಯಾನ ಮಂದಿರದ ಸುಂದರ ನೋಟ, ಮಕ್ಕಳ ಓಡುವಿಕೆ, ಹರ್ಷ ಚಿತ್ತತೆ, ಮಕ್ಕಳ ಮುಖದಲ್ಲಿರುವಂತಹ ಸುಂದರವಾದ ಕಳೆ, ಧ್ಯಾನಾಸಕ್ತರಾದ ಮಕ್ಕಳನ್ನು ನಾವು ಕಾಣುತ್ತೇವೆ. ಇದು ಭವ್ಯ ಭಾರತದ ನಿರ್ಮಾಣಕ್ಕೆ ಸಹಾಯಕಾರಿಯಾಗಿಲ್ಲವೇ? ಇದೊಂದು ಸುಂದರ ಶಾಲೆ. ಇಂತಹ ವಿಶಿಷ್ಟ ಸಂಸ್ಥೆಗೆ ಫೆಬ್ರವರಿ 24ರಂದು ನಡೆಯುವ ಕ್ರೀಡಾ ಉದ್ದೇಶಕ ಹಾಗೂ ಅಭಿವೃದ್ಧಿ ಸಹಕಾರ ಸಂಸ್ಥೆಗೆ ನಡೆಯುವ ಚುನಾವಣೆಯಲ್ಲಿ ಶ್ರೀ RA ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಶ್ರೀ SM ಕಲುತಿಯವರ ಮಾರ್ಗದರ್ಶನದಲ್ಲಿ ಸ್ಪರ್ಧಿಸಿರುವ ಆಡಳಿತ ಮಂಡಳಿ ನಿರ್ದೇಶಕರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕಾಗಿ ಕಳಕಳಿಯ ವಿನಂತಿಯಾಗಿದೆ. ಹಾಲಿ ಹಾಗೂ ಮಾಜಿ ಆಡಳಿತ ಮಂಡಳಿಯ ಸದಸ್ಯರ ಸತತ ಪರಿಶ್ರಮ ಹಾಗೂ ಪ್ರಾಮಾಣಿಕ ಪ್ರಯತ್ನದಿಂದ ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಈ ಸಂಸ್ಥೆ ಕನ್ನಡಾಂಬೆಗೆ ಕೀರ್ತಿಯನ್ನು ತಂದಿದೆ.
ಸಾರಸ್ವತ ಲೋಕದಲ್ಲಿ ಪ್ರಜ್ವಲಿಸುತ್ತಿದೆ.